ನಾನು ಬೇರೆ ರಾಜಕಾರಣಿ ಆಗಿದ್ರೆ ಬೇರೆ ಪ್ರಶ್ನೆ ಕೇಳ್ತಿದ್ದೆ. ಕಾಂಗ್ರೆಸ್ ಅವ್ರು ಏನ್ ಮಾಡಿದ್ದಾರೆ, ಬಿಜೆಪಿ ಅವ್ರು ಏನ್ ಮಾಡಿದ್ದಾರೆ, ಜೆ ಡಿ ಎಸ್ ಅವ್ರು ಏನ್ ಮಾಡಿದ್ದಾರೆ, ನೀವ್ ಯಾರ ವಿರೋಧ ಮಾಡ್ತೀರಿ, ಯಾರನ್ನ ಏನ್ ಮಾಡ್ತೀರಿ ಅಂತ ನಿಮ್ ಪ್ರಶ್ನೆ ಮಾಡ್ತಿದ್ದೆ. ಪ್ರಸ್ತುತ ರಾಜಕಾರಣದಲ್ಲಿ ಬೇಕಾಗಿರೋದು ಒಬ್ಬರನ್ನ ದ್ವೇಷ ಮಾಡೋದು, ಒಬ್ಬರನ್ನ ಬೈದು ರಾಜಕಾರಣ ಮಾಡೋದಲ್ಲ. ನಾನು ಸಮಾಜಕ್ಕೆ ಏನ್ ಕೊಡ್ತೀನಿ, ನಾನು ಎಂ ಎಲ್ ಎ ಆದ್ರೆ ಏನ್ ಮಾಡ್ತೀನಿ, ನಾನು ಮಿನಿಸ್ಟರ್ ಆದ್ರೆ ಏನ್ ಮಾಡ್ತೀನಿ, ನಾನು ಸಿ ಎಂ ಆದ್ರೆ ಏನ್ ಮಾಡ್ತೀನಿ ಅಂತ. ಅರವಿಂದ್ ಬೆಲ್ಲದವರ ಒಂದು ನಿಮಿಷ ಕೂಡ ವೇಸ್ಟ್ ಆಗಬಾರ್ದು ಈ ನನ್ನ ಸಂದರ್ಶನದ ಅವಧಿಯಲ್ಲಿ. ಯಾಕೆಂತಂದ್ರೆ ಅರವಿಂದ್ ಬೆಲ್ಲದವರಿಂದ ನಾಟ್ ಓನ್ಲಿ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಮತದಾರರು ಮಾತ್ರ ಅಲ್ಲ, ಇಡೀ ರಾಜ್ಯದ ಮತದಾರರು ಒಂದು ಕಾಯ್ತಿದ್ದಾರೆ. ಎಸ್, ಅಂದರೆ ಭವಿಷ್ಯದಲ್ಲಿ ಏನೋ ಆಗ್ಬೋದೇನೋ, ಅರವಿಂದ್ ಬೆಲ್ಲದ್ ಸಿ ಎಂ ಆಗ್ಬೋದೇನೋ. ಈ ಲೆಕ್ಕಾಚಾರದಲ್ಲಿ ಅರವಿಂದ್ ಬೆಲ್ಲದವರಿಂದ ಜನಗಳು ಏನು ನಿರೀಕ್ಷೆ ಮಾಡ್ತಾರೆ ಅನ್ನೋದು ಸಾಕಷ್ಟು ಪ್ರಶ್ನೆಗಳಿದೆ. ಸರಿನಾ, ಈಗ ನೇರವಾಗಿ ಬರೋದೇ ಆದರೆ ರಾಜಕಾರಣ ಬದಲಾಗ್ತಿದೆ ಸರ್. ದೆಹಲಿಯಲ್ಲಿ 15 ವರ್ಷ ಆಳ್ವಿಕೆ ಮಾಡಿದಂಥ ಶೀಲಾ ದೀಕ್ಷಿತ್ ಸರ್ಕಾರ ಇವತ್ತು ಒಂದೇ ಎಂಎಲ್ಎ ಅಲ್ಲ, ಕಾಂಗ್ರೆಸ್ ಬಿಜೆಪಿದು 8 ಎಂಎಲ್ಎ ಪ್ರೆಸೆಂಟ್, 62 ಆಮ್ ಆದ್ಮಿ ಪಾರ್ಟಿ, ಪಂಜಾಬಲ್ಲಿ ಆಮ್ ಆದ್ಮಿ ಪಾರ್ಟಿ ಅಧಿಕಾರದಲ್ಲಿದೆ. ಪಾಳೆಗಾರಿಕೆ ಕಲ್ಚರ್ ರಾಜಕಾರಣ ಹೋಗ್ತಾ ಇದೆ. ಅದು ಆಗಲಿಲ್ಲ ಹೋಗ ಅಂತಂದರೆ ಸಮಸ್ಯೆಗಳು ಸಾವಿರ ಆಗುತ್ತೆ. ಕರ್ನಾಟಕವನ್ನು ಒಂದು ಒಳ್ಳೆ ರೀತಿಯಲ್ಲಿ ಮುನ್ನಡೆಸಬೇಕು ಅಂತಂದರೆ ಒಬ್ಬ ಮುಖ್ಯಮಂತ್ರಿಯಾಗಿ ಈಗ ನಡೆಸ್ಬೋದು, ಈಗ ಬದಲಾವಣೆ ಮಾಡ್ಬೋದು ಕರ್ನಾಟಕವನ್ನು. ಇವತ್ತು ಒಂದು ಕೆಲಸ ನೀವು ಜಾರಿ ಆಗಬೇಕು ಅಂತಂದರೆ ಘೋಷಣೆ ಮಾಡಿದ್ಮೇಲೆ ಅದು ಗುದ್ಲಿ ಪೂಜೆ ಆಗೋಕ್ಕೆ 3 ವರ್ಷ 4 ವರ್ಷ 5 ವರ್ಷ ಆಗುತ್ತೆ ಸರ್. 5 ವರ್ಷ ಆಗುತ್ತೆ, ಕರೆಕ್ಟ್. ಸೊ ಅದ್ರ ಬಗ್ಗೆ ತಮ್ಮ ವಿಜನ್ ಏನು, ತಾವೇನು ಹೇಳ್ತೀರಿ? ಇವತ್ತು ಯಾವುದೋ ಪಾರ್ಟಿ ಅಂತ ಪ್ರಶ್ನೆ ಅಲ್ಲ. ಇವತ್ತು ಏನಿದೆ ನಮ್ಮ ಅಲ್ಲ, ಬದಲಾಗಲಿಲ್ಲ ಅಂದರೆ ಜನ ಬದಲಾಯಿಸ್ಬಿಡ್ತಾರೆ ಅಂತ. 100% ಬದಲಾಗಲಿಲ್ಲ ಅಂದರೆ ಜನ ಬದಲಾಯಿಸ್ತಾರೆ. ಎರಡು ವಿಷಯ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ. ಒಂದು, ನಮ್ಮ ರಾಜಕಾರಣದಲ್ಲಿ ಕ್ರೀಮ್ ಆಫ್ ದ ಸೊಸೈಟಿ ಬರೋದು ಭಾಳ ಇಂಪಾರ್ಟೆಂಟ್. ಅಂದರೆ ಒಳ್ಳೆ ವಿಚಾರವಂತರು, ಒಳ್ಳೆ ಬುದ್ಧಿವಂತರು, ಒಳ್ಳೆ ದೇಶಕ್ಕೆ ರಾಜ್ಯಕ್ಕೆ ಜನರಿಗೆ ಒಳ್ಳೆ ಮಾಡಬೇಕಂತ ವಿಚಾರ ಇಟ್ಕೊಂಡು ಬರುವಂಥ ಜನ ಇದು. ಇವತ್ತು ನಮ್ಮ ರಾಜಕಾರಣ ಫೀಲ್ಡ್ ಏನಾಗಿದೆ, ಆ ಟೈಪ್ ಜನರಿಗೆ ಅಟ್ರಾಕ್ಟ್ ಮಾಡುವಂಥ ಫೀಲ್ಡ್ ಆಗಿ ಉಳಿದಿಲ್ಲ. ಇವತ್ತು ಏನು ಜಾರ್ ಬರ್ನಾಡ್ ಶಾ ಹೇಳಿದ, ಇಟ್ಸ್ ಅ ಲಾಸ್ಟ್ ರಿಸಾರ್ಟ್ ಆಫ್ ಎಸ್ ಕೌಂಟ್ರಲ್ ಅಂತೇನು ಹೇಳಿದ್ದಾರೆ ಜಾರ್ಜ್ ಬರ್ನಾಡ್, ಅದು ನಿಜವಾಗಿ ಇವತ್ತು ಆಗಿದೆ. ಯಾಕಂದರೆ ಇದು ಈ ಫೀಲ್ಡಲ್ಲಿ ಆನರರಿ ಆಗಿ ಇದ್ದವ್ರು ನಮಗೆ ಯಾಕೆ ಒಳ್ಳೆಯವರು, ನಾವು ಯಾಕೆ ರಾಜಕಾರಣಕ್ಕೆ ಹೋಗಬೇಕು ಅನ್ನೋವಂಥ ಭಾವನೆ ಬರುವಷ್ಟು ರಾಜಕಾರಣ ಕಲುಷಿತ ಆಗಿದೆ. ಇದ್ರ ಜೊತೆ ನಮ್ಮದು ಇನ್ನೊಂದು ಬ್ಯೂರೋಕ್ರಸಿ. ಬ್ಯೂರೋಕ್ರಸಿ ಏನಾಗಿದೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಇನ್ಎಫಿಷಿಯನ್ಸಿನ ಬಿಲ್ಡಪ್ ಮಾಡ್ಕೊತ ಹೋಗಿದೆ ತನ್ನ ಸಿಸ್ಟಮ್ದಲ್ಲಿ. ಹಾಗಾಗಿ ಇವತ್ತು ನಾವು ಒಳ್ಳೆ ರೀತಿಯಿಂದ ಅಡ್ಮಿನಿಸ್ಟ್ರೇಷನ್ ಆಗಬೇಕು, ಸಾಮಾನ್ಯ ಜನರಿಗೆ ಒಳ್ಳೆಯ ಉದ್ದೇಶ, ಒಳ್ಳೆ ವಿಚಾರದಿಂದ ಮಾಡಿದಂಥ ಸ್ಕೀಮ್ಗಳಲ್ಲಿ ಒಳ್ಳೆ ಇಂಪ್ಲಿಮೆಂಟೇಷನ್ ಆಗಬೇಕಂತಂದ್ರೆ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಭಾಳ ಇಂಪಾರ್ಟೆಂಟ್. ಅಂದರೆ ನಮ್ಮ ರಾಜಕಾರಣದಲ್ಲಿ ಡಿಸಿಷನ್ ಟೇಕಿಂಗ್ ಹೆಂಗಾಗ್ತದೆ, ಅಥವಾ ಅಡ್ಮಿನಿಸ್ಟ್ರೇಷನ್ದಲ್ಲಿ ಸರ್ಕಾರದಲ್ಲಿ ಡಿಸಿಷನ್ ಟೇಕಿಂಗ್ ಏನಾಗುತ್ತೆ, ಅದನ್ನು ಸಂಪೂರ್ಣ ಓವರ್ಹಾಲಿಂಗ್ ಭಾಳ ಇಂಪಾರ್ಟೆಂಟ್. ಪ್ರಧಾನಮಂತ್ರಿ ಮೋದಿಯವರು ಪ್ರಧಾನಮಂತ್ರಿ ಆದ ಕೂಡಲೇ ಫಸ್ಟ್ ಅವರು ಮಾಡಿದಂಥ ಒಂದು ಅನೌನ್ಸ್ಮೆಂಟ್ ಅಂತಂದರೆ ಅವಶ್ಯಕತೆ ಅನಾವಶ್ಯಕ ಕಾನೂನುಗಳನ್ನು ನಾವು ತೆಗೆದು ಹಾಕ್ತೇವೆ ಅಂತೇಳಿ. ಸೊ ಅನಾವಶ್ಯಕ ಕಾನೂನುಗಳನ್ನು ತೆಗೆದುಹಾಕುವಂಥ ಕೆಲಸ ಕೇಂದ್ರ ಸರ್ಕಾರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಆಗಿದೆ. ಆ ರೀತಿಯ ಕೆಲಸ ಪ್ರತಿಯೊಂದು ಹಂತದಲ್ಲಿ ರಾಜ್ಯದಲ್ಲಿ ನಮ್ಮ ನಗರ ಮಟ್ಟದಲ್ಲಿ, ಹಳ್ಳಿ ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂಡ ಅದಾಗಬೇಕಾಯ್ತು. ಹೆಂಗೆ ನಮ್ಮದು ಪೇಪರ್ ಮೂಮೆಂಟ್ ಹೆಂಗಾಕೈತಿ, ಫೈಲ್ ಮೂಮೆಂಟ್ ಏನಾಗುತ್ತೆ, ಡಿಸಿಷನ್ ಟೇಕಿಂಗ್ ಹೆಂಗಾಗುತ್ತೆ, ಇದನ್ನು ಕಂಪ್ಲೀಟ್ ರಿವ್ಯೂ ಮಾಡುವಂಥದ್ದು, ಆ ಪ್ರೊಸೆಸ್ ಏನಿದೆ. ಇವತ್ತು 20, 30, 40, 50, 60 ಟೇಬಲ್ಗಳ ಮೇಲೆ ಅದು ಒಂದು ಡಿಸಿಷನ್ ತೊಗೋಬೇಕಂದ್ರೆ ಹೋಗ್ತದೆ. ಅದನ್ನು ಕಟ್ ಮಾಡಿ ನಂಬರ್ ಆಫ್ ಟೇಬಲ್ಸ್ ಕಡಿಮೆ ಮಾಡುವಂಥ ಅವಶ್ಯಕತೆ ಇದೆ.